ಎಲೆಕ್ಷನ್ ಹೊತ್ತಲೇ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಸಿಡಿಸಿರೋ ಸಿಡಿ ಬಾಂಬ್ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ಗೆ ಕಂಟಕದ ಜತೆಗೆ ಸಂಕಷ್ಟವನ್ನು ತಂದೊಡ್ಡಿದೆ ಡಿಕೆಶಿ ವಿರುದ್ದದ ಸಮರವನ್ನು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರೋ ಜಾರಕಿಹೊಳಿ ಫ್ಯಾಮಿಲಿ ಸಿಬಿಐ ಬಲೆ ಹಣಿಯೋಕೆ ಜಿದ್ದಿಗೆ ಬಿದ್ದು ರಣತಂತ್ರ ಆರಂಭಿಸಿದೆ ಡಿಕೆಶಿ ಸಂಚು ಸಾಬೀತುಪಡಿಸೋ ಸಿಡಿಗಳ ಜತೆ ಆಡಿಯೋ ದಾಖಲೆಗಳನ್ನು ಹೊತ್ತೊಯ್ದ ರಮೇಶ್ ಜಾರಕಿಹೊಳಿ ಇಂದು ಬೆಳಗ್ಗೆ ಬೆಂಗಳೂರಿನ ಸಿಎಂ ನಿವಾಸಕ್ಕೆ ತೆರಳಿ ಆ ಸಿಡಿಗಳನ್ನು ಸಲ್ಲಿಸಿ ಬಂದಿದ್ದಾರೆ ಸುಮಾರು ನಲವತ್ತೈದು ನಿಮಿಷ ಚರ್ಚೆ ನಡೆದಿರುವುದು ಕುತೂಹಲ ಕೆರಳಿಸಿದೆ ಬಳಿಕ ಬೊಮ್ಮಾಯಿ ಜೊತೆ ಹುಬ್ಬಳ್ಳಿಗೆ ಪ್ರಯಾಣಿಸಿದ ರಮೇಶ್ ವಿಮಾನದಲ್ಲೂ ಮಾತುಕತೆ ನಡೆಸಿದ್ದಾರೆ ಈ ಬೆಳವಣಿಗೆ ಬೆನ್ನಲ್ಲೇ ಡಿಕೆಶಿ ಬೆಂಬಲಿಗರು ಇಂದು ಬೆಂಗಳೂರಿನ ರಮೇಶ್ ಜಾರಕಿಹೊಳಿ ನಿವಾಸದೆದುರು ಪ್ರತಿಭಟನೆಗೆ ಮುಂದಾದಾಗ ಹೈಡ್ರಾಮಾ ನಡೆದಿದೆ ಬಳಿಕ ಪೊಲೀಸರು ಪ್ರತಿಭಟನಾಕಾರರನ್ನ ಬಸ್ನಲ್ಲಿ ತುಂಬಿ ಪೊಲೀಸ್ ಠಾಣೆಗೆ ಕರೆದೊಯ್ದರು ಇನ್ನು ಸಿಡಿ ಪ್ರಕರಣದ ವಿಚಾರವಾಗಿ ವಿಧಾನ ಪರಿಷತ್ ಸದಸ್ಯ ಲಖನ್ ಜಾರಕಿಹೊಳಿ ಸಹೋದರನ ಬೆಂಬಲಕ್ಕೆ ಧಾವಿಸಿದ್ದಾರೆ ಕೆಪಿಸಿಸಿ ಅಂದರೆ ಕರ್ನಾಟಕ ಪ್ರದೇಶ ಸಿಡಿ ಕಮಿಟಿ ಅಂತ ಕಿಡಿಕಾರಿರೋ ಲಖನ್ ಜಾರಕಿಹೊಳಿ ಡಿಕೆಶಿ ಎಲ್ ಪ್ಯಾಂಟು ಮತ್ತು ಲುಂಗಿ ಬಿಜುತ್ತಾರೆ ಅನ್ನೋದು ಗೊತ್ತಿದೆ ನಮ್ಮ ಹೇಳಿಕೆ ಉಪೇಂದ್ರ ಅವರ ಎ ಫಿಲ್ಮ್ ಇದ್ದ ಹಾಗೆಯೇ ಸುಮ್ಮನೆ ಅರ್ಥ ಆಗಲ್ಲ ಸ್ಟಡಿ ಮಾಡಬೇಕು ಅಂತ ಹೇಳಿದ್ದಾರೆ ಬೆಳಗಾವಿಯಲ್ಲಿ ಸಿಡಿ ಫ್ಯಾಕ್ಟರಿ ಸ್ಟಾರ್ಟ್ ಆಗಿ ಕನಕಪುರದಲ್ಲಿ ರಿಲೀಸ್ ಆಗಿದೆ ಅಂತ ಲಖನ್ ಕಿಡಿಕಾರಿದ್ದಾರೆ ನಾನು ಒಂದ್ ಜಾತಿನ ಬರ್ಕೊಂಡಿ ಬಿಜೆಪಿ ಟೋಲ್ ಇದ್ರ ಅಭಿಯಾನ ಮಾಡ್ಬೇಕದ ಕರ್ನಾಟಕ ಪ್ರದೇಶ ಸಿಡಿ ಕಮಿಟಿ ಅತರ ಅಧ್ಯಕ್ಷರೀ ಬಿಜೆಪಿಗೆ ನಾವು ರಮೇಶ್ ಜಾರಕ ಬಾಳ್ ಬೆಂಬಲಿಸದೆ ಇನ್ನೂ ಕೆಲವರು ನಮ್ಮ ಅವ್ರಿಗೆ ಬೆಂಬಲಿಸ್ತೇವೆ ನಾವು ಅದು ಚುನಾವಣೆ ಘೋಷಣೆ ಆಗಿಲ್ಲ ಆಮೇಲೆ ಹೇಳ್ತೇವೆ ಹಂಗ್ರಿ ಉಪೇಂದ್ರು ಏ ಪಿಚರ್ ರಕ್ತ ಕಣ್ಣೀರ್ ನೋಡ್ರಿ ನೋಡ್ರಿ ಇದು ಹೊರಗ್ ಬತ್ತಂದ ಈ ಲಂಚ್ ಮಂಚ ಹೇಳ್ತಾರಲ್ಲ ಅದ್ ತಾನೆ ಗೊತ್ತಾಗತ್ತೆ ಯಾರ ಪ್ಯಾಂಟ್ ಬಿಸಾ ಕೇಳು ಇವ್ರು ಎಲ್ಲಿ ಪ್ಯಾಂಟ್ ಬಿಸ್ತಾರೋ ಇವ್ರ ಎಲ್ಲಿ ಲುಂಗಿ ಬಿಸ್ತಾರೋ ಅದೆಲ್ಲಾ ಆಮೇಲೆ ಗೊತ್ತಾಗತ್ತೆ ఆ సి ఐ స్టార్ట్ స్టార్ట్ ఆగ్రదో యావ్ లంచు మంచ ఎలా గొప్ప ಇನ್ನು ಡಿಕೆಶಿ ವಿರುದ್ಧ ಸಮರ ಸಾರಿರೋ ರಮೇಶ್ ಜಾರಕಿಹೊಳಿಗೆ ಸಿಎಂ ಜೊತೆಗೆ ಶಾಸಕರಾದ ಈಶ್ವರಪ್ಪ ರೇಣುಕಾಚಾರ್ಯ ಕೂಡ ಬೆಂಬಲಕ್ಕೆ ಧಾವಿಸಿದ್ದಾರೆ ರಮೇಶ್ ನೀಡಿರೋ ದಾಖಲೆಗಳನ್ನು ಪರಿಶೀಲಿಸಿ ತನಿಖೆ ನಿರ್ಧಾರ ಕೈಗೊಳ್ಳಲು ಸಿಎಂ ತೀರ್ಮಾನಿಸಿದ್ದಾರೆ ಆದರೆ ಕಾಂಗ್ರೆಸ್ನ ಯಾವೊಬ್ಬ ಹಿರಿಯ ನಾಯಕರೂ ಕೂಡ ಡಿಕೆಶಿ ಪರವಾಗಿ ಧನಿಯತ್ತಿಲ್ಲ ನೆಪ ಮಾತ್ರಕ್ಕೆ ಇಂದು ಸುದ್ದಿಗೋಷ್ಠಿ ನಡೆಸಿದ ಮಾಜಿ ಎಂಎಲ್ಸಿ ರಮೇಶ್ ಬಾಬು ಹಾಗೂ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಜೆಸಿ ರಾಜು ಡಿಕೆಶಿ ಮೇಲಿನ ವೈಯಕ್ತಿಕ ದ್ವೇಷಕ್ಕಾಗಿ ಜಾರಕಿಹೊಳಿ ಆರೋಪ ಮಾಡುತ್ತಿದ್ದಾರೆ ಎಂದರು ರಮೇಶ್ ಜಾರಕಿಹೊಳಿ ಅವರು ಏನ್ ಸಿಡಿ ಬಿಡುಗಡೆ ಮಾಡಿದ್ದಾರೆ ಆ ಬಿಡುಗಡೆ ಆಡಿಯೋ ಏನ್ ಬಿಡುಗಡೆ ಮಾಡಿದ್ದಾರೆ ಅದ್ರ ಬಗ್ಗೆ ಈಗಾಗಲೇನೆ ಏನು ಡಿ ಕೆ ಶಿವಕುಮಾರ್ ಉತ್ತರ ಕೊಟ್ಟಿಲ್ಲ ತಲೆರಟೆ ಮಾತು ಏನೇನೋ ಹೇಳ್ತಾ ಇದ್ದಾರೆ ಆ ಆಡಿಯೋ ಬಗ್ಗೆ ಉತ್ತರ ಏನು ಯಾಕೆ ಅಂತಂದ್ರೆ ನಲ್ವತ್ತು ಕೋಟಿ ಐವತ್ತು ಕೋಟಿ ವಿಚಾರಗಳನ್ನ ಮಾನ್ಯ ಡಿ ಕೆ ಶಿವಕುಮಾರ್ ಅವರ ಆಡಿಯೋದಲ್ಲಿ ಅವರೇ ಒಪ್ಪಿಕೊಂಡಿದ್ದಾರೆ ನನ್ನ ಯಾವ ದೇಶದಲ್ಲಿ ನನ್ನ ಮನೆ ಇದೆ ಇದೆಲ್ಲ ಅವ್ರಿಗೆ ಸಂಬಂಧಪಟ್ಟಿದ್ದು ವೈಯಕ್ತಿಕ ನಾನು ಇಷ್ಟಪಡಲ್ಲ ಆದ್ರೆ ಈ ಆಡಿಯೋ ಬಗ್ಗೆ ಏನ್ ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ ಅದ್ರ ಬಗ್ಗೆ ಉತ್ತರ ಕೊಡ್ಲಿ ಯಾರ ನಾಯಕತ್ವ ಚುನಾವಣೆ ಅಂತ ಹೇಳ್ರಿ ನಿಮ್ಮನ್ನ ಕಾಂಗ್ರೆಸ್ಸಿನ ಮುಖಂಡ್ರೆ ಡಿ ಕೆ ಶಿವಕುಮಾರ್ ಮುಗಿಸ್ತಾರೆ ರಮೇಶ್ ಜಾರಕಿಹೊಳಿಯಿಂದ ಬಲಿಪಶೆ ಮಾಡಿರಿ ಷಡ್ಯಂತ್ರ ಷಡ್ಯಂತ್ರದ ಬಲಿಪಶೆ ಮಾಡೋಕ್ಕೋದ್ರು ಆ ಕ್ಷೇತ್ರ ಜನ ಮತ್ತು ರಮೇಶ್ ಜಾರಕಿಹೊಳಿ ಜೊತೆಗೆದರೆ ರಮೇಶ್ ಜಾರಕಿಹೊಳಿ ಮತ್ತೊಮ್ಮೆ ಗೆದ್ದು ಬರ್ತಾರೆ ಕಾಂಗ್ರೆಸ್ಸಿನ ಮುಖಂಡ್ರೆ ಡಿ ಕೆ ಶಿವಕುಮಾರ್ ರಾಜಕೀಯವನ್ನು ಮುಗಿಸ್ತಾರೆ ಯಾರೂ ಬೇಡ ಆ ಕ್ಷೇತ್ರ ಜನ ಮುಗಿಸ್ತಾರೆ ರಾಜಕೀಯವಾಗಿ ಅವರು ಗೋಷ್ಠಿ ಮಾತಾಡಬೇಕಾದ್ರೆ ಕೆ ಪಿ ಸಿ ಸಿ ಅಧ್ಯಕ್ಷ ಮೇಲೆ ನಮ್ಮ ಶಾಸಕಿಯ ಮೇಲೆ ಇರ್ತಕ್ಕಂತಹ ವೈಯಕ್ತಿಕ ದ್ವೇಷದ ಅಗೆತನದ ಕಾರಣಕ್ಕೋಸ್ಕರ ಆ ಸುದ್ದಿಗೋಷ್ಠಿ ಮಾಡ್ತಾ ಇರೋದಾಗಿ ಹೇಳಿದ್ದಾರೆ ಸರ್ ಸಿ ಬಿ ಐಗೆ ವಹಿಸುವಂಥದ್ದು ಪ್ರಕರಣನ ಸರ್ ಇದು ಡಿ ಕೆ ಶಿವಕುಮಾರ್ ಬ್ಯಾಡ್ ಇಮೇಜ್ ತಂದು ಸರ್ ಇದು ಬಹಳ ನಿಗೂಢವಾಗಿದೆ ಹಾಂ ಸರ್ ನಿನ್ನ ಇಡೀ ದಿನ ರಮೇಶ್ ಜಾರಕಿಹೊಳಿ ಅವರು ಮಾಧ್ಯಮವನ್ನು ಉದ್ದೇಶಿಸಿ ಮಾತನಾಡಿದರು ಬೇರೆ ಬೇರೆ ಹಂತದಲ್ಲಿ ಮಾತನಾಡಿದ್ರು ಬೆಳಿಗ್ಗೆ ಅವರು ಆಡಿಯೋ ರಿಲೀಸ್ ಮಾಡಬೇಕಿತ್ತು ಸಾಯಂಕಾಲ ರಿಲೀಸ್ ಮಾಡಿದ್ರು ಆಡಿಯೋ ಅದನ್ನು ಮುಖ್ಯಮಂತ್ರಿಗಳಿಗೆ ಕೊಟ್ಟರೆ ಏನು ಪರಿಣಾಮ ಆಗುತ್ತೆ ಇನ್ನು ಅವರು ಸಿ ಡಿಗಳನ್ನ ಇವತ್ತು ಹಸ್ತಾಂತರ ಮಾಡಿದ್ದಾರೆ ಮುಖ್ಯಮಂತ್ರಿಗಳಿಗೆ ಅಂತ ನಾವು ಕೇಳ್ಪಟ್ಟು ಆ ಸಿಡಿಗಳು ಯಾರಿಗೆ ಸಂಬಂಧಪಟ್ಟಿದ್ದಾಗಿರ್ಬೋದು ಅಕಸ್ಮಾತ್ ರಮೇಶ್ ಜಾರಕಿಹೊಳಿ ಅವರಿಗೆ ಸಂಬಂಧಪಟ್ಟಿದ್ದಾದರೆ ಆ ಸಿಡಿಗಳು ಅದರಿಂದ ತನಗೆ ಪ್ರೊಟೆಕ್ಷನ್ ಕೊಡಿ ಅಂತ ಸಿಎಂಗೆ ಕೇಳಿರ್ಬೋದು ಎರಡನೇದು ಡಿ ಕೆ ಶಿವಕುಮಾರ್ ಅವರಿಗೆ ಸಂಬಂಧಪಟ್ಟಂತಹ ಸಿಡಿಗಳಾಗಿದ್ರೆ ಆ ಸಿಡಿಗಳನ್ನ ಸಿ ಎಂ ತಗೊಂಡು ಏನ್ ಮಾಡ್ತಾರೆ ಡಿ ಕೆ ಶಿವಕುಮಾರ್ ಅವ್ರ ಸಿಡಿಯನ್ನು ಅವರಂತೂ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಆ ಸಿಡಿಗಳನ್ನ ಸಿ ಎಂ ತಗೊಂಡು ಏನ್ ಮಾಡ್ತಾರೆ ಅಂತ ಇದೆಲ್ಲವೂ ಬಹಳ ನಿಗೂಢವಾಗಿದೆ ಮತ್ತು ಅನುಮಾನಾಸ್ಪದವಾಗಿದೆ ಹೀಗೆ ಅಂತ ಹೇಳೋದು ಬಹಳ ಕಷ್ಟ ಇದರಲ್ಲಿ ಜಾರಕಿಹೊಳಿಯವರ ತಂತ್ರಗಾರಿಕೆ ಇದೆಯೋ ಡಿ ಕೆ ಶಿವಕುಮಾರ್ ಅವರ ಅವರು ಕ್ರಿಮಿನಲ್ ಈ ಚಟುವಟಿಕೆಗಳಲ್ಲಿ ಭಾಗವಾಗಿ ವಹಿಸಿದ್ದಾರಾ ಇದೆಲ್ಲದು ಅದರ ಜೊತೆಗೆ ಅವರು ಹೇಳಿದ್ರು ಪ್ಯಾಂಟು ಲುಂಗಿ ಇತ್ಯಾದಿಗಳ ಕಥೆನೆಲ್ಲ ಹೇಳಿದ್ರು ಅದನ್ನು ಕೆಲ ದಿನಗಳ ಹಿಂದೆ ಡಿ ಕೆ ಶಿವಕುಮಾರ್ ಅವರು ಕೂಡ ಅದನ್ನೇ ಕೇಳಿದರು ನಾವು ಹೇಳಿದ್ವಾ ನಿಮಗೆ ಹೇಗೆ ನಿಮ್ಮ ಸಿಡಿ ಹೊರಗೆ ಬಂತು ನಾವೇನು ನಿಮ್ಮ ಪ್ರತಿರೂಪವನ್ನು ಸೃಷ್ಟಿ ಮಾಡಿ ಯಾವುದೋ ಒಂದು ಮಾರ್ಫ್ಡ್ ವಿಡಿಯೋವನ್ನು ಏನು ಬಿಡುಗಡೆ ಮಾಡಿಲ್ವಲ್ಲ ನಾವು ನೀವು ಅದರಲ್ಲಿ ಆ್ಯಕ್ಟ್ ಮಾಡಿದ್ದೀರಿ ಸೊ ಅದು ಆಚೆ ಬಂದಿದೆ ಅಷ್ಟೇ ಅಂತ ಇವತ್ತು ವಾಪಸ್ ಅವರು ಹೇಳ್ತಿರೋದು ಡಿ ಕೆ ಶಿವಕುಮಾರ್ ಅವರೇ ನೀವು ಕೂಡ ಏನು ಸಂಭಾವಿತ್ರ ಅಲ್ಲ ಸೊ ನಿಮ್ಗೆ ಸಂಬಂಧಪಟ್ಟಂತಹ ಸಿಡಿಗಳು ಇದೆ ಒಂದಿಷ್ಟು ಫ್ಯಾಕ್ಟ್ರಿ ಬೆಳಗಾವಿಯಲ್ಲಿ ಒಂದಿಷ್ಟು ಫ್ಯಾಕ್ಟ್ರಿ ಬೆಂಗಳೂರಲ್ಲಿದೆ ಇನ್ನೊಂದಿಷ್ಟು ಗೋಕಾಕದಲ್ಲಿ ಇದೆ ಅಂತ ಅದನ್ನು ಅವರು ಪರೋಕ್ಷವಾಗಿ ಹೇಳಿದ್ದಾರೆ ಈ ಡಿ ಯಾವ ಫ್ಯಾಕ್ಟ್ರಿಯಲ್ಲಿ ತಯಾರಾಗಿದ್ದು ಅಂತ ಹೇಳಬೇಕು ಅಂತಂದ್ರೆ ಅದು ಮುಖ್ಯಮಂತ್ರಿಗಳು ಹೇಳಬೇಕು ಅಥವಾ ಮುಖ್ಯಮಂತ್ರಿಗಳೇನಾದ್ರು ತನಿಖಾ ಏಜೆನ್ಸಿನಾ ದೂರು ಕೊಡದೆ ಆದರೆ ಸಿ ಬಿ ಐಗೆ ಕೊಡೋದಾದರೆ ಅದನ್ನು ಯಾರು ಕೊಡಬೇಕು ಜಾರಕಿಹೊಳಿಯವರು ಕೊಡಲಿ ದೂರನ್ನ ಕೊಡಲಿ ಪೊಲೀಸರಿಗೆ ಕೊಡಲಿ ಆನಂತರ ಪ್ರಕರಣವನ್ನು ಇಲ್ಲಿನ ಪೊಲೀಸರು ತನಿಖೆ ಮಾಡಬೇಕು ಸಿ ಬಿ ಐ ತನಿಖೆ ಮಾಡಬೇಕು ಅದನ್ನು ರಾಜ್ಯ ಸರ್ಕಾರ ತೀರ್ಮಾನ ಮಾಡುತ್ತೆ ಮುಖ್ಯಮಂತ್ರಿಯವರು ಈ ಸಿಡಿನೆಲ್ಲ ಕೂತ್ಕೊಳ್ಕೊಂಡು ನೋಡುವಷ್ಟು ಅವರಿಗೆ ಸಮಯ ವ್ಯವಧಾನ ಇದೆ ಅಂತ ನನಗೇನು ಅನಿಸಲ್ಲ ಅಥವಾ ಈ ಆರೋಪಗಳನ್ನು ಇಟ್ಕೊಂಡು ಅವರು ದೂರು ಪ್ರತಿ ದೂರು ಹೇಳಿಕೆ ಪ್ರತಿ ಹೇಳಿಕೆಗಳನ್ನು ಕೊಟ್ಕೊಂಡು ಕೂರುವಷ್ಟು ಸಮಯ ಅವರಿಗೆ ಇದೆ ಅಂತಲೂ ನನಗೇನು ಅನ್ನಿಸ್ತಾ ಇಲ್ಲ ಒಟ್ಟಿನಲ್ಲಿ ಸಿ ಡಿ ಪ್ರಕರಣ ಕರ್ನಾಟಕದ ರಾಜಕಾರಣದ ಮಟ್ಟಿಗೆ ಚರ್ಚೆಯ ಮುನ್ನೆಲೆಗಂತೂ ಬಂದಿದೆ ಇದರ ಮುಂದಿನ ಹಂತಗಳು ಯಾರು ಯಾರ ಸಿಡಿಯನ್ನ ಬಿಡುಗಡೆ ಮಾಡ್ತಾರೆ ಯಾರು ಯಾರ ವಿರುದ್ಧ ತಂತ್ರ ಪ್ರತಿ ತಂತ್ರ ಸೇಡನ್ನು ತೀರಿಸ್ಕೊಳ್ತಾರೆ ಅದರ ಆಧಾರದ ಮೇಲೆ ಮುಂದೆ ಅನೇಕ ದಿನಗಳ ಕಾಲ ಈ ಚುನಾವಣೆಯ ಮುಗಿಯುವವರೆಗೂ ಬಹುಶಃ ಬೇರೆಲ್ಲ ವಿವಾದಗಳು ಆರೋಪ ಗಲಾಟೆ ಇದೆಲ್ಲದರ ನಡುವೆ ಈ ಸಿಡಿ ಪ್ರಕರಣ ಅನ್ನೋದು ಚರ್ಚೆಯ ವಸ್ತುವಾಗಿ ಮುಂದುವರಿಬಹುದು ಅಂತ ಅನಿಸುತ್ತೆ ಅಷ್ಟು ಮಾತ್ರ ಈಗ ನಾವು ಹೇಳಕ್ಕೆ ಸಾಧ್ಯ ಯಾಕಂದರೆ ಅವರು ಕೊಟ್ಟಿದ್ದಾರೋ ಇಲ್ಲೋ ಅವ್ರು ಹೇಳಿದ ಮಾತಿನ ಮೇಲೆ ನಾವೆಲ್ಲ ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಆ ಚರ್ಚೆಯೆಲ್ಲ ಆಚೆ ಯಾವುದೋ ಒಂದು ಆ್ಯಕ್ಷನ್ ರೂಪ ಪಡ್ಕೊಳ್ಬೇಕಲ್ಲ ಅಲ್ಲಿಯವರೆಗೆ ಅದು ಚರ್ಚೆಯಾಗೇ ಇರುತ್ತೆ ಅಂತ ನಾವು ಊಹಾಪೋಹದ ವರದಿಗಳನ್ನ ಮಾಡ್ತೀವಿ ಅವರು ಮಾಧ್ಯಮಗಳಿಗೆ ಅರ್ಧಮರ್ಧ ಮಾಹಿತಿನ ಕೊಡ್ತಾರೆ ಯಾಕೆಂದ್ರೆ ಪೂರ್ತಿ ಮಾಹಿತಿ ಕೊಟ್ಟರೆ ಅದರಲ್ಲಿ ಹುರುಳಿರಲ್ಲ ಅದರಲ್ಲಿ ಇಂಟ್ರೆಸ್ಟ್ ಇರಲ್ಲ ಸೊ ಹಾಗಾಗಿ ಎಲ್ಲಿವರೆಗೆ ಪೂರ್ತಿ ಚಿತ್ರಣ ಅಧಿಕೃತವಾಗಿ ಹೊರಗೆ ಬರುತ್ತೋ ಅಲ್ಲಿವರೆಗೆ ಇದೊಂದು ಊಹಾಪೋಹವಾಗಿ ಉಳ್ಕೊಳ್ತೈತೆ विस्तारा نیوز نکھرا جنપરા